ನಮಸ್ಕಾರ, ಸಂದೀಪ್ ಕುಮಾರ್ ಹಿರೇಮಠ್. ದುಡ್ಡು ನಮ್ಮ ಹಿಂದೆ ಬರಬೇಕಪ್ಪ ಅಂತಂದರೆ ಹೋಟಲ್ ಬಿಸ್ನೆಸ್ ಮಾಡಿ. ಹೋಟಲ್ ಜನಸಂದಣಿ ಇರಬೇಕು ಅಂತ ಕಡೆ ಹೋಟಲ್ ಬಿಸ್ನೆಸ್ ಮಾಡಿ. ಎರಡನೇದು ಬೇಕ್ರಿ ಮಾಡಿ. ಮೂರನೇದು ಅನುಕೂಲ ಇದ್ದರೆ ರಿಯಲ್ ಎಸ್ಟೇಟ್ ಮಾಡಿ, ಇಲ್ಲ ಕುರಿ ಕೋಳಿ ಒಂದು ಸಾಕಾಣಿಕೆ ರಿಲೇಟೆಡ್ಸು ಮಾಡಿ. ಎಕ್ಸಲೆಂಟಾಗಿ ಆಗುತ್ತೆ. ದುಡ್ಡು ನಮ್ಮ ಹಿಂದೆ ಬರಬೇಕಂದ್ರೆ ಯಥೇಚ್ಛವಾಗಿ ಈ ಬಿಸ್ನೆಸ್ಗಳು ಮಾಡಬೇಕು. ಒಂದು ರಿಯಲ್ ಎಸ್ಟೇಟ್ ಸೈಡು, ಕುರಿ ಕೋಳಿ ಸಾಕಾಣಿಕೆ, ಬೇಕ್ರಿ, ಹೋಟೆಲ್, ಇಲ್ಲ ಪಾನಿಪುರಿ ಅಂಗಡಿ. ದೊಡ್ಡ ಮಟ್ಟದಲ್ಲಿ ಡಿಫ್ರೆಂಟಾಗಿ ಇಡಬೇಕು, ಯಾರೂ ಇಟ್ಟಿರಬಾರ್ದು. ಇಲ್ಲ ಅಂತಂದರೆ ಈ ಬಾಂಡ್ಲಿ ರೊಟ್ಟಿ, ಕೆಂಪು ಚಟ್ನಿ, ಶೇಂಗಾ ಚಟ್ನಿ ಬಿಸ್ನೆಸ್ ಮಾಡಿ. ಅಕ್ಕಿ ರೊಟ್ಟಿ ಅಂತೀವಿ, ಬಾಂಡ್ಲಿ ರೊಟ್ಟಿ ಅಥವಾ ತಾಳಿಪಟ್ಟು ಅಂತೀವಿ, ಕೆಂಪು ಚಟ್ನಿ ಅಕ್ಕಿ ರೊಟ್ಟಿ ಬಿಸ್ನೆಸ್ ಮಾಡಿ ಎಕ್ಸಲೆಂಟಾಗಿರುತ್ತೆ. ಅದಕ್ಕೆ ಜಾತಕದಲ್ಲಿ ಎಸ್ಪೆಷಲಿ ಯಾವುದೇ ದಶಾಭುಕ್ತಿಗಳು ನಡೆದರೂ ಎರಡನೇ ಮನೆ, ಆರನೇ ಮನೆ, ಏಳನೇ ಮನೆ, ಹತ್ತನೇ ಮನೆ, ಹನ್ನೊಂದನೇ ಮನೆ ಬಂದರೆ ಸಿಕ್ಕಾಪಟ್ಟೆ ಬಿಸ್ನೆಸ್ಸು ಎಕ್ಸಲೆಂಟಾಗಿ ದುಡ್ಡು ಬರುತ್ತೆ. ಎಫರ್ಟ್ ಹಾಕಲೇಬೇಕು, ಶ್ರಮ ಪಡಲೇಬೇಕು, ಉದ್ಯೋಗ ಮಾಡಲೇಬೇಕು, ಬಿಸ್ನೆಸ್ ಮಾಡಲೇಬೇಕು. ಬಟ್ ಈ ದಶಾಭುಕ್ತಿಗಳಲ್ಲಿ ಈ ಮನೆಗಳ ಆಪ್ರೇಟ್ ಆದರೆ ಮಾತ್ರ ಸಿಕ್ಕಾಪಟ್ಟೆ ದುಡ್ಡು ನಿಮ್ಮಿಂದೆ ಬರುತ್ತೆ. ನಮಸ್ಕಾರ.